ಫಿಲ್ಮ್ ಕಂಪ್ಯಾನಿಯನ್ ಇದ ಇಂಟರ್ವ್ಯೂ ಅಲ್ಲಿ ಅದು ಹೇಳ್ತಾ ಇದ್ರ ಅಲ್ಲಲ್ಲ ಇವರು ಅನುಪಮ ಚೋಪ್ರಾ ಅವ್ರದ್ದು ಅನ್ಸುತ್ತೆ ಅಲ್ವಾ. ಹಾ 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 ಅಲ್ಲೇನಾದ್ರೆ ಅದೇ ಬಾಂಬೆಯಲ್ಲಿ ಅಲ್ಲೇ ಅಂಧೇರಿ ವೆಸ್ಟ್ ಹತ್ರನೇ ಎಲ್ಲ ಸುತ್ತಮುತ್ತ ಇಂಟರ್ವ್ಯೂ ನಡೀತು. ಭಾಳ ಒಳ್ಳೆ ಮೆಮೊರಿ ನನಗದು. ನನಗೇನು ಕನೆಕ್ಟ್ ಆಯ್ತು ಅಂದರೆ ಓ ಇದೇ ಅದೇ ಹತ್ತಿರದ ರಸ್ತೆಯಲ್ಲೇ ಒಂದು ಪ್ರೊಡಕ್ಷನ್ ಹೌಸ್ ಇತ್ತು. ಆ ಪ್ರೊಡಕ್ಷನ್ ಹೌಸಲ್ಲಿ ನಾನು ಆಫೀಸ್ ಬಾಯ್ ಕೆಲಸ ಮಾಡ್ತಿದ್ದೆ. ಪ್ರೊಡ್ಯೂಸರ್ ಡ್ರೈವಿಂಗ್ ಮಾಡೋದು ಮತ್ತು ಟೀ ಕಾಫಿಗಳ ವ್ಯವಸ್ಥೆ ಮಾಡೋದು ಆಫೀಸಲ್ಲಿ ಕ್ಲೀನ್ ಮಾಡ್ಕೊಂಡು ಈ ಕೆಲಸ ಮಾಡ್ತಿದ್ದೆ. ವಾಪಸ್ ಈಗ ಮತ್ತೆ ಪುನಃ ಇಲ್ಲಿವರೆಗೆ ಬಂದಿದ್ದೆಯಲ್ಲ ಜರ್ನಿ ಅಂತ ಒಂದು ಸಣ್ಣ ವಿಸಿಟ್ ಇತ್ತು. ಹಾಂ ಅದು ಅವ್ರ ಮೇಲೆ ಒಂದು ವಿಚಿತ್ರವಾದಂಥ ಪ್ರೀತಿ. ಅದು ಯಾಕೆ ಅಂತಂದರೆ ಅವ್ರ ತಾಯಿ ನಮ್ಮ ಊರವರು. ಮತ್ತು ಅವರು ಒಬ್ಬ ತೆಲುಗು ನಟ, ಒಬ್ಬರು ಎನ್ ಟಿ ಆರ್ ಅಂತ ಒಂದು ಮೇಧಾವಿಯ ಮೊಮ್ಮಗನಾಗಿ ಎಷ್ಟು ಅದ್ಭುತವಾಗಿ ಅವರು ಕನ್ನಡ ಮಾತಾಡ್ತಾರೆ. ಕನ್ನಡದ ಮೇಲೆ ಪ್ರೀತಿ, ನಮ್ಮ ಅಪ್ಪು ಸರ್ ಮೇಲೆ ಅವ್ರಿಗೂ ಇದ್ದಿದ್ದಂಥ ಒಂದು ಸ್ನೇಹ ಆಗ್ಬೋದು, ಇವೆಲ್ಲ ನಮ್ಮ ಜಾಸ್ತಿ ಇನ್ನೂ ಹತ್ರ ಮಾಡ್ಬಿಡ್ತಾರೆ. ಅದ್ರ ಜೊತೆಗೆ ಅವ್ರು ನಮ್ಮ ಅವ್ರ ಅಮ್ಮ ನಮ್ಮ ಊರವರಲ್ಲ ಅನ್ನೋದೊಂದು ಒಂದು ಸ್ಪೆಷಲ್ ಎಫೆಕ್ಷನ್ ಅದು. ನೋಡಿ ಅಂಥ ದಿನ ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಎಕ್ಸ್ಪೆಕ್ಟೇಷನ್ ಯಾರಿಗಿಲ್ಲ ಹೇಳಿ, ಆಲ್ ಓವರ್ ದ ವರ್ಲ್ಡ್ ಇದೆ ಇವತ್ತು. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ ಮೀರಿನೇ ಬರುತ್ತೆ ಅಂತ, ಯಾಕಂದರೆ ಅದ್ರ ಹಿಂದೆ ಅಷ್ಟು ಕೆಲಸಗಳಾಗ್ತಿರೋದನ್ನು ಒಂದು ವೈಬ್ ಫೀಲ್ ಆಗ್ತಿದೆ. ಸೊ ಹಂಗಾಗಿ ಬಂದರೆ ವಾಪಸ್ ಪ್ರತಿ ಸಲವೂ ಒಂದು ಪಂಚಲೈ ನೋಡದೆ ಬರ್ತಾಯಿದ್ರು. ಕೆ ಜಿ ಎಫ್ ಒನ್ ಆದಾಗ ಒಂದು ಹೇಳಿದ್ರು ಏನು ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ ಏನು ಅಂದ್ಕೊಂಡು ಟೂ ಅಲ್ಲಿ ಬಂದು ಅದನ್ನು ಮಾಡಿದ್ರು. ಮತ್ತೆ ಏನಾದರೂ ಒಂದು ಒಳ್ಳೆ ಪಂಚ್ ಹೊಡೆದೇ ಬರ್ತಾರೆ.